कैमरामैन रेडी स्टार्ट। ओपनिंग रघु एक्स्ट्रा प्लेयर्स बारे निर्णायक गमन बहुत कष्ट आते अपडेटिंग स्कोर लाइव अपडेटिंग मैच आटे नमंदे आटगार सहकता रॉयल स्ट्राइकर्स अंतिम सर बंदमएस बंद रॉयल बर रॉयल इले जहाज अंत मोदल आरंभिक आटगार रोशन टिप्पो MKS Cup 2021 ರ ದಿನದ ಮೊದಲ ಪಂದ್ಯ ಈಗ ಮೊದಲಾಗಿ ಎಕ್ಸಿಬಿಷನ್ ಮ್ಯಾಚ್ ಮುಕ್ತಾಯವನ್ನು ಕಂಡಿತ್ತು ಈಗ ಎರಡು ತಂಡಗಳು ಈಗ ಕಾಳಗ ಕೇಳ್ತಾ ಇದ್ದಾವೆ ಒಂದಡೆ HMS ವರ್ಸಸ್ ರಾಯಲ್ ಸ್ಟ್ರೈಕರ್ಸ್ ಒನ್ ದ ಟಾಸ್ ಎಲೆಕ್ಟೆಡ್ ಟು ಬ್ಯಾಟ್ ಫಸ್ಟ್ ಅನಿಟಲ್ ಈಗ ಮೊದಲ ಓವರ್ ಗಾಗಿ ಅದ್ಯಾರನ್ನ ಪರಿಚಯ ಮಾಡ್ತಾ ನೋಡಬೇಕಾಗಿದೆ ಸ್ಟ್ರೈಕ್ ಎಂಡ್ ನಲ್ಲಿ ರೋಷನ್ ನಾಟ್ ಸೆಕೆಂಡ್ ನಲ್ಲಿ ಟಿಪ್ಪು ಮೊದಲ ಓವರ್ ಗಾಗಿ ರಾಜ್ಯ ಕಂಡ ಶ್ರೇಷ್ಠ ಆಟಗಾರ ಸಚಿನ್ ಮಹಾದೇವ ದಾಡು ಜನಿನ ಪರಿಮಿತ ಓವರ್ಗಳ ಒಂದು ಯಶಸ್ವಿ ಪಂದ್ಯಾಕೂಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಮೊದಲ ಓವರ್ ಗಾಗಿ ಸಚಿನ್ चेंडु तीरा छेदी होता है बहुत अपील यदे आघात सूचने बरता है मोदल डॉटेड डेलिवरी सेर्पड़ अंकि अंश पट्टिया कंकोलता ओवर पंद्य मोदल ओवर सचिन महादेव रोशन स्ट्राइक पड़कोलता श्रीरामण मैंगो मंडी मालिक श्रीनिवासपुर वेदिक आगमू सह एम के कप 2021 पर्वे तुम सुस्वगत सेर्पड़ दय नम वेदे मुंह तेरवगे मत बेरोता कवर्स चेबारी कूड़ा सीमा रेखा क्रम बउंड्री मोदल चॉकलेट बउंड्री अखल सद पर्स्थित रोशन ಮೊದಲ ಬೌಂಡರಿ ಅನ್ನು ದಾಖಲಿಸುತ್ತಾ ಇದ್ದಾನೆ ಮೂರು ಚೆಂಡುಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 4 ಕ್ಕೆ ನೋ ಲಾಸ್ ಸಚಿನ ಸಂತ ಚೆಂಡು ಸ್ವಲ್ಪ ತಿರುವನ್ನು ಪಡ್ಕೊಳ್ತಾ ಇದೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ನೆಟ್ಟಲ್ಲಿಗ ಮತ್ತೊಂದು ಡಾಟೆಡ್ ಡೆಲಿವರಿಗಳ ಸೇರ್ಪಡೆ ಚಾಲ್ತಿಯ ಮೊದಲ ಓವರ್ ನಲ್ಲಿ मत सचिन महादेव चेंडू स्वल्प वेरियशन औट स्विंग इन स्विंग रीतिया सचिन दाखल रोशन बहुत उत्तम बाउंड्री कूड़ा आरंभिक हम दाखल उल्टा सा चेंडू बारी इन साइड हुदारी आघात मोदल हुदारी आघात HMS ನ ತಂಡ 4ಕ್ಕೆ ಒಂದು ಮೊದಲ ಹಂತದಲ್ಲಿ ಮೊದಲ ಹುದರಿಯನ್ನು ಕಳ್ಕೊಳ್ತಾ ಇದೆ HMS ಕ್ರಿಕೆಟರ್ಸ್ ಮೊದಲ ಅಷ್ಟಸನ ಸಚಿನ್ ಮಹಾದೇವ ಪಡ್ಕೊಂಡ್ರು ಆ ನಿಟ್ಟಲ್ಲಿ ಈಗ ಮೊದಲ ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ 4 ಕೋಟಿಗಳು ಹೊಸದಾಡಿಗನ ಸೇರ್ಪಡೆ ಶಬಾಸ್ ಮತ್ತೋರ್ವ ಬಿರುಸಿನ ಆಟಗಾರರ ಕಳಿಸಿಕೊಳ್ತಾ ಇದ್ದಾರೆ ದಾಡು ಚಣಿನ ಪರಿವಿತ್
यशस्वी पाकूट हगल रात्रि आगे टेनिस बॉल इतिहास बहुत विजृंभण पंद्य कूट सा बहुत हिरीय आटगार राज्य टेनिस आड़ हिरीय आटगार पंद्य आड़ता है मोदल ओवर सचिन माधव मुक्त केवल नाकु ओट के हूदरिया कूड़ा पड़कोल्ता एरने वर्ग आगे श्रीकांत रॉयल स्ट्राइकर्स परवा टिप स्ट्राइकर पड़कोल्ता चेंडू स्वल नगतव कंकोलता है ओटकाश बेली हाथ चेंडू मोदल हंत डॉट डेलिवरी सेर्पड़े श्रीकांत मत एरने बारी एमकेएस कप लेट कट शॉट प्रयत्न मोदल जाले तेली होता है थर्ड मैन भाग क्षेत्र रक्षण केवल ओट सेर्पड़े कूड़ा एरने वर्ण चालतिया एरने चेंडी मत श्रीकांत लंबो एसगार स्ट्राइकर्स परवा आदिल भाई इले और अफिशियल स्वल ऊट व्यवस्था चेंडू बारी मोदल डांसर बीलता है मदन मणिकेरी वाइड बॉल तीर्मान एक्स्ट्रा सोट आरंभिक हंतव कंकोलता है रक्षणात्मक आट तटी मुटी ओटव दाखल प्रयत्न एचएमएस इदे रीति लेक्काचार आट आरंभिक हंत एचएमएस दाखल मत श्रीकांत सुंदरते हणताई बारी कूड़ा नो मैन्स लैंड शॉट चेंडू सीमा रेखे क्रमिसुत्ता इदे बाउंड्री नाल्कोटगळु डांसिंग अंपायर बिल्ली बौडी खातेय मदन मणिकेरी मोदल हंत डांस ಅಲ್ಲಿ ನಮ್ಮ ವೇದಿಕೆ ಹಿಂಭಾಗದಲ್ಲಿ ಇರುವಂತ ಒಂದು ಕಿಯಾ ಗಾಡಿಯನ್ನು ತೆರವುಗೊಳಿಸಬೇಕಾಗಿದೆ K03 12557 ಕಿಯಾ ಗಾಡಿ ಮಾಲಕರು ದಯವಿಟ್ಟು ಆ ಗಾಡಿಯನ್ನು ತೆರವುಗೊಳಿಸಬೇಕಾಗಿದೆ ನಮ್ಮ ಜನರೇಟರ್ ಬರ್ತದೆ ಅನ್ನುವ ಸೂಚನೆ ಕೂಡ ಸೌಂಡ್ ಸಿಸ್ಟಮ್ ಅವರು ಕೇಳಿಕೊಳ್ಳತಾ ಇದ್ದಾರೆ ಆ ನಿಟ್ಟಲ್ಲಿ ಈಗ ಮತ್ತೆ ಒಂದು ಒಟ್ಟುಗಳ ಸೇರ್ಪಡೆ ತಂಡದ ಮೊತ್ತ 12 ಕ್ಕೆ ತಲುಪ್ತಾ ಇದೆ ಶ್ರೀನಿವಾಸಪುರ ಎಕ್ಸ್‌ಪ್ರೆಸ್ ಈ ಬಾರಿ ಉತ್ತಮರಿತ ಒಂದು ಕ್ಷೇತ್ರ ರಕ್ಷಣೆ ಸಂಭಾವ್ಯ ಒಂದು ಬೌಂಡರಿಯನ್ನ ಈಗ ಅಡ್ಡಿಸ್ತಾ ಇದ್ದಾರೆ ಆ ನಿಟ್ಟಲ್ಲಿ ಈಗ ಎರಡನೇ ಓಟವನ್ನ ಪೂರೈಸಿಕೊಂಡ್ರು ಈ ಹಂತದಲ್ಲಿ ಎಂಡ್ ಆಫ್ ಓವರ್ ನಂಬರ್ 2 ಸ್ಕೋರ್ 14 ಫಾರ್ ಲಾಸ್ ಆಫ್ ಆನ್ 14 ಕ್ಕೆ ಬಂದು ಹುದರಿ ಆಘಾತದಲ್ಲಿ MKS Cup 2-0-2-1 ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸಲಿವೆ ಮೊದಲನೇ ದಿನ 7 ತಂಡಗಳು ತಮ್ಮ ಮೊದಲನೇ ಪಂದ್ಯವನ್ನ ಆಡುತ್ತೆ HCA ಟ್ರೈ ಬಾಯ್ಸ್ BHC HMS ತಿನ್ಸಂದ್ರ ರಾಯಲ್ ಸ್ಟ್ರೈಕರ್ಸ್ KGN ಆಶೀಸ್ ಕ್ರಿಕೆಟ್ ಕ್ಲಬ್ 7 ತಂಡಗಳು ಹಿಂದೆ ಸಹ ತಮ್ಮ ಮೊದಲನೇ ಪಂದ್ಯ ಎರಡನೇ ಪಂದ್ಯವನ್ನ ಆಡುತ್ತೆ ಕೇವಲ ಒಂದೇ ಒಂದು ತಂಡ ಮಾತ್ರ ಮುಂದಿನ 3 ಪಂದ್ಯಗಳು ನಾಳೆ ಆಡಲಿದೆ ಬ್ರ್ಯಾಂಗ್ ಯುವಾ ಮೂರನೇ ವರ್ಗಾಗಿ ಉಮರನ್ನ ಪರಿಚಯ ಮಾಡ್ತಾ ಇದ್ದಾರೆ ರಾಯಲ್ ಸ್ಟ್ರೈಕರ್ಸ್ ನ ಪರವಾಗಿ 8 ವರ್ಗಗಳ ಪಂದ್ಯ ಅದೆಷ್ಟು ಓಟವನ್ನ ಪ್ರೇರಿಸ್ತಾ ನೋಡಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ತಂಡದ ಮೊತ್ತ 14 ಕ್ಕೆ ಬಂದು 14 ಫಾರ್ ಲಾಸ್ ಆಫ್ ಒನ್ ಇಂಪಾರ್ಟೆಂಟ್ ವಿಕೆಟ್ ಉಮರ್ ಅವರಿಗೆ ಈಗ ಒಂದು ಮೊದಲ ಹಂತದಲ್ಲಿ ಹಣದ ಹೊಳೆಯನ್ನು ಹರಿಸ್ತಾ ಇದ್ದಾರೆ ಒಂದು ಹುದ್ದೆಯನ್ನು ಕೂಡ ಪಡ್ಕೊಂಡ್ರೆ ಸದ್ದಾಮ ಅವರಿಂದ
500 ರೂಪಾಯಿಗಳ ಘೋಷಣೆಯನ್ನು ಮೊದಲ ಹಂತದಲ್ಲಿ ತಿಳಿಸ್ತಾ ಇದ್ದೇವೆ. ಉಮರ್ ಪ್ರಯತ್ನವನ್ನು ಮಾಡಬೇಕಾಗಿದೆ. ಎಸ್ಕೆ ಸದ್ದಾಂ ಟೊಮ್ಯಾಟೋ ಮಾಲೀಕರು ಕೋಲಾರ ಇವರ ವತಿಯಿಂದ ಉಮರ್ ಅವರು ಒಂದು ವಿಕೆಟ್ ಪಡೆದಲ್ಲಿ ಒಂದು ವಿಕೆಟ್ ಗೆ 500 ರೂಪಾಯಿ. किया मोटर्स एस्ट गाड़ी नंबर 1257 गमनिसि 1257 बीबीएमपी अवरु अदु लॉक मारता इद्दारंत किया अवरु दयविट्टु अदन्न तेरवुगोळिसि वाइड बॉल अक्रम एस सूचनेगळु बर्ता इदे एक्स्ट्रा शॉटले उमर अवकाशन माडि कोट्रु ई बारि एस अंत चेंडु शॉट लगे भागदल्लि ओटवन्न दाखलिसुवंत प्रयत्न ಮತ್ತೆ ಒಂದು ಓಟಗಳ ಸೇರ್ಪಡೆ ಎಚ್ಎಂಎಸ್ನ ಪರವಾಗಿ ಬರ್ತಾ ಇದೆ. ಶಾವಾಜ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಉಮರ್ ಚಾಲ್ತಿಯ ಮೂರನೇ ಓವರ್ನಲ್ಲಿ ಬೇರೋಸಿನ ಹೊಡೆತ ನೆಟ್ಟನೇರೋ ಹೊಡೆತ ಈ ಬಾರಿ ಚೆಂಡು ಸಚಿನ್ ಮಹಾದೇವ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಹಂತದಲ್ಲಿ ಈಗ ಬೇರೋಸಿನ ಆಟಕ್ಕೆ ಕೈ ಹಾಕಿದಂತ वेल उसके बीच में मैं ये भी बोल दूं कि अगर हैट्रिक विकेट उमर का जाता है तो 5000 इन कैश लकीब की ओर से. अभी ऑलरेडी 500 रुपए उनके खाते में जमा हो गए हैं. इसके सद्दाम टमाटो मालिकरो कोलारा ಬಹಳಷ್ಟು ಸುಂದರತೆ ಒಂದು ಕ್ಯಾಚ್ ಅನ್ನ ಸಚಿನ್ ಮಹಾದೇವ ಪಡ್ಕೊಂಡ್ರು. ಈಗ ಉಮರ್ ಗೆ ಬಹಳಷ್ಟು ಹಣದ ಹೊಳೆಗಳನ್ನ ಅಭಿಮಾನಿಗಳು ಕೊಡ್ತಾ ಇದ್ದಾರೆ. ಹೊಸದಾಡಿಗರ ಸೇರ್ಪಡೆ ಜುನೈದ್ ಎಸ್ ಅಂತ ಚೆಂಡು ವೈಡ್ ಬಾಲ್. ಉಮರ್ ಸ್ವಲ್ಪ ಮಟ್ಟಿಗೆ ನೇರ ನಿಖರತೆ ಅಸ್ತಗಳನ್ನ ಸ್ವಲ್ಪ ಮಟ್ಟಿಗೆ ಹೊರತಿರುವನ್ನ ಕಂಡುಕೊಳ್ತಾ ಇದೆ. ಎಕ್ಸ್ಟ್ರಾ ಶಾಟ್ಗಳಿಗೆ ಉಮರ್ ಅವಕಾಶ ಮಾಡಿಕೊಟ್ರು. ಬೌಲರ್ಸ್ ಬ್ಯಾಕ್ ಆಟ ಮತ್ತೆ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಮಿಡ್ ಆಫ್ ಭಾಗದಲ್ಲಿ ಉತ್ತರಿತ್ಯ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಡೈರೆಕ್ಟ್ ಹಿಟ್ ಕೂಡ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ನಿರ್ಣಾಯಕ ಪೀಠದಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಗೆ ಮೊರೆ ಹೋಗ್ತಾ ಇದ್ದಾರೆ. ಎಲ್ಲರ ಚಿತ್ತ ತೃತೀಯ ನೇತ್ರದ ಆರಂಭಿಕ ಹಂತದಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್. ಅದ್ಯಾವ ತೀರ್ಮಾನ ಹೊರ ಬೀಳ್ತಾ ನೋಡಬೇಕಾಗಿದೆ. ನಾಟ್ ಔಟ್ ಸಿಗ್ನಲ್ ಗ್ರೀನ್ ಸಿಗ್ನಲ್ ಬರ್ತಾ ಇದೆ. ಆ ನಿಟ್ಟಲ್ಲಿಗ ಮೊದಲ ಅದೃಷ್ಟವನ್ನು ಪಡ್ಕೊಂಡ್ರು. ತಂಡದ ಮೊತ್ತ 21 ಓಟಗಳು. ಮತ್ತೆ ಉಮರ್ ಎಸ್ಗಾರ್ ಭಾಗದಲ್ಲಿ ಲೇಟ್ ಕಟ್ ಶಾಟ್ ಮಾಡೋ ಪ್ರಯತ್ನ. ಊಟಗಳಿಗೆ ಮತ್ತೆ ಅವಕಾಶಗಳನ್ನು ಉಮರ್ ಮಾಡಿಕೊಡ್ತಾ ಇಲ್ಲ. ಮೂರನೇ ಓವರ್ ಚಾಲ್ತಿಯಲ್ಲಿ ಬಹಳಷ್ಟು ಯಶಸ್ವಿ ಓವರ್ಗಳನ್ನು ಈ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಟೆನಿಸ್ ಬಾಲ್ ಇತಿಹಾಸದಲ್ಲಿ ತನ್ನದೇ ಆದಂತಹ ಒಂದು ಉತ್ತಮ ರೀತಿಯ ಸೇವೆಯನ್ನು ಸಲ್ಲಿಸತಕ್ಕಂಥ ಉಮರ್ ಎಸ್ಗಾರ್ ಭಾಗದಲ್ಲಿ ಉಲ್ಟಸ್ ಆಗಿ ಬಿದ್ದ ಚೆಂಡು ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೆ ಒಂದು ಓಟಗಳ ಸೇರ್ಪಡೆ. ಈ ಹಂತದಲ್ಲಿ ಎಂಡ್ ಆಫ್ ಓವರ್ ನಂಬರ್ 3 ಸ್ಕೋರ್ 22 18 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡಂತ ಒಂದು ತಂಡ 22 ಓಟವನ್ನು ದಾಖಲಿಸ್ತಾ ಇದೆ. ಹುಲ್ಲು ಹಾಸಿನ ಮೈದಾನ ಒಂದು ಎಂಕೆಎಸ್ ಟ್ರೋಫಿಗಾಗಿ ಮೊದಲ ಪ್ರಶಸ್ತಿಯನ್ನು ಪಡ್ಕೊಂಡಂತ ತಂಡ 3 ಲಕ್ಷದೊಂದಿಗೆ ಎಂಕೆಎಸ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಪ್ರಶಸ್ತಿ 1.5 ಲಕ್ಷ ರೂಪಾಯಿಗಳ ಎಂಕೆಎಸ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಸರಣಿ ಉದ್ದಕ್ಕೂ ಉತ್ತಮ ರೀತಿ ಆಟವನ್ನು ತೋರ್ಪಡಿಸಿದಂತ ಮ್ಯಾನ್ ಆಫ್ ದ ಸೀರೀಸ್ಗಾಗಿ ಬೈಕ್ ಅನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಈ ರೀತಿಯಾಗಿ ಈ ಒಂದು ವಿಜೃಂಭಣೆಯ ಒಂದು ಪಂದ್ಯಾಕೂಟ 2-3 ದಿನಗಳ ಕಾಲ ಹಗಲು ರಾತ್ರಿಯಾಗಿ ಮತ್ತೆ ಮುಂಚೂಣಿಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ 2 ಹುದ್ದರಿ ಆಘಾತವನ್ನು ಕಂಡಂತ ಒಂದು ತಂಡ ಆ ಬಳಿಕ ಉತ್ತಮ ರೀತಿ ಆಟವನ್ನು ತೋರ್ಪಡಿಸ್ತಾ ಇದೆ. ಎಚ್ಎಂಎಸ್ ಒಂದ ಟಾಸ್ ಮೊದಲ ಹಂತದಲ್ಲಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದೆ.
ಮತ್ತೋರ್ವ ಶ್ರೇಷ್ಠ ಯಸ್ಕಾರನ ಪರಿಚಯ ಮಾಡ್ತಾ ಇದೆ ವೆಲ್ ಲೇಡೀಸ್ ಅಂಡ್ ಜೆಂಟಲ್ಮನ್ ಆಸ್ ಮಿಸ್ಟರ್ ಶೈಲೇಶ್ ಕುಮಾರ್ ಇಸ್ ಗೆಟಿಂಗ್ ಲಿಟಲ್ ಲೇಟ್ ವಿ ವುಡ್ ಹೋಲ್ ಹಾರ್ಟೆಡ್ಲಿ ಲೈಕ್ ಟು ಥ್ಯಾಂಕ್ ಹಿಮ್ ಫಾರ್ ಹಿಸ್ ಪ್ರೆಸೆನ್ಸ್ ಬಟ್ ಹೀ ವಿಲ್ ಬಿ ಜಾಯಿನಿಂಗ್ ಅಸ್ ಶಾರ್ಟ್ಲಿ ಐ ರಿಕ್ವೆಸ್ಟ್ ನದೀಮ್ ಅಖ್ತರ್ ಟು ಕೈಂಡ್ಲಿ ಪ್ಲೀಸ್ ಡೂ ದಿ ಆನರ್ಸ್ ಅಂಡ್ ಫೆಲಿಸಿಟೇಟ್ ಶೈಲೇಶ್ ಕುಮಾರ್ ವೆಲ್ ಐ ಆಲ್ಸೋ ರಿಕ್ವೆಸ್ಟ್ ಮಿಸ್ಟರ್ ಮುಬೀನ್ ಟು ಪ್ಲೀಸ್ ಜಾಯಿನ್ ಅಲಾಂಗ್ ಹೊಸದಾಂಡಿಗ ಬಾಜಿ ಬೌಲರ್ ಬಾಜಿಯನ್ನು ಪರಿಚಯ ಮಾಡ್ತಾ ಇದೆ ಸ್ಟ್ರೈಕರ್ಸ್ ಮತ್ತೆರಡನೇ ಬಾರಿ ಲೇಟ್ ಕಟ್ ಶಾಟ್ ಮಾಡೋ ಪ್ರಯತ್ನ ಬಹಳ ಶುದ್ಧವಾಗಿದೆ ಒಂದು ಹೊಡೆತ ಈ ಬಾರಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ ಬೌಂಡ್ರಿ ನಾಲ್ಕೋಟೆಗಳು ಸದ್ಯ ಪರಿಸ್ಥಿತಿಯಲ್ಲಿ ಮದನ್ ಮಾಡಿಕೇರಿಯ ಡ್ಯಾನ್ಸ್ ಮತ್ತೆ ಆರಂಭವನ್ನು ಕಂಡುಕೊಳ್ತಾ ಇದೆ ಬೌಂಡ್ರಿ ಸಿಕ್ಸರ್ ಈ ರೀತಿಯಾಗಿ ಹೋದ್ರೆ ಮದನ್ ಡ್ಯಾನ್ಸ್ ಅನ್ನ ಈಗ ಅಂಕಣದೊಳ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಪ್ರೇಕ್ಷಕರು ರಂಜಿಸ್ತಾ ಇದ್ದಾರೆ ಈ ಹಂತದಲ್ಲಿ ಎಚ್ ಎಂ ಎಸ್ ಒಂದು ಬೌಂಡ್ರಿಯನ್ನು ಕೂಡ ದಾಖಲಿಸ್ತಾ ಇದೆ ಮತ್ತೆ ಬಾಜಿ ಎಸ್ಕಾರ ಭಾಗದಲ್ಲಿ ತಂಡದ ಮತ್ತೆ ಇಪ್ಪತ್ತಾರು ಮತ್ತೆ ಬಿರುಸಿನ ಹೊಡೆತ ನೆಟ್ಟನೇರ ಹೊಡೆತ ಚೆಂಡು ಕ್ಯಾಚ್ ಕೈ ಸೇರುವ ಮುಖಾಂತರವಾಗಿ ಮತ್ತೊಂದು ಹುದ್ದಾರಿ ಪತನ ವೆಲ್ ಜಸ್ಟ್ ಬಿಫೋರ್ ವಿ ಪ್ರೊಸೀಡ್ ಟು ದ ನೆಕ್ಸ್ಟ್ ಓವರ್ We wholeheartedly would like to thank Mr. Shailesh Kumar. Thank you so much, sir. We will wait for you to join us back, yeah, to make this moment really special again. And thank you so much for being a part of this beautiful tournament. Well, let's keep up the energy and all the fun and excitement on as we celebrate the MKS Cup 2020. Well, we step into 2021 and that's why we welcome you to MKS Cup 2021. Well, with a bang and with the energy, let's get started with MKS Cup 2021 and let's get started with the next over. Thank you. Matthew Yaskar Bhagadali Bajiyana Parichaya Maadta Ide. Bahala Uttamarithi Ondu Hodatavana Dakalisidru Kuda Kshetrakshanaya Mukantaravagi Higa Huddari Agatavana Kandukondru. ಚಾಲ್ತಿಯ ನಾಲ್ಕನೇ ಓವರ್ ನಲ್ಲಿ ಒಂದು ಸುಂದರತೆ ಒಂದು ಬೌಂಡರಿಯನ್ನು ಕೂಡ ದಾಖಲಿಸಿದ್ದಾರೆ ಒಂದು ಹುದ್ದರಿಯನ್ನು ಕೂಡ ಕಳ್ಕೊಂಡಿದ್ದಾರೆ ಈ ಬಾರಿ ಕೂಡ ಚೆಂಡು ಹರತಿರುವನ್ನು ಕಂಡುಕೊಳ್ತಾ ಇದೆ ವೈಟ್ ಬಾಲ್ ಎಕ್ಸ್ಟ್ರಾ ಸೂಟ್ಗಳು ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಯಾವುದೇ ಹಂತದಲ್ಲಿ ಕೂಡ ಓಟುಗಳು ಬಂದ್ರೆ ಅದು ಎಚ್ ಎಂ ಎಸ್ ಗೆ ಆಶಾದಾಯಕ ಅಂಶ ಬಾಜಿ ಎಸೆತ ಚೆಂಡು ಈ ಬಾರಿ ಗುಡ್ ರಾಶನ ಸ್ವಲ್ಪ ವೈಫಲ್ಯತೆಯನ್ನು ಕಂಡುಕೊಂಡ್ರು ಒನ್ ಪ್ಲಸ್ ಒನ್ ವೈಡ್ ಮತ್ತೆ ಒಂದು ವಾಯ್ಸ್ ಓಟುಗಳ ಮುಖಾಂತರವಾಗಿ ಎರಡು ಓಟುಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಈ ಬಾರಿ ಕೂಡ ಚೆಂಡು ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಹಾಗೆ ನಮ್ಮ ಈ ಒಂದು ಟೂರ್ನಮೆಂಟ್ಗಾಗಿ ಆಗಮಿಸತಕ್ಕಂತ ರಿತಿನ್ ಪಿ ಸಿ ಮೋಹನ್ ಇವರನ್ನ ಆತ್ಮೀಯವಾಗಿ ನಮ್ಮ ಎಂ ಕೆ ಎಸ್ ಟ್ರೋಫಿಗಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಪ್ಲೀಸ್ ವೆಲ್ಕಮ್ ಸರ್ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಈ ಬಾರಿ ಕೂಡ ಓಟುಗಳಿಗೆ ಬಾಜಿ ಅವಕಾಶ ಮಾಡಿಕೊಡ್ತಾ ಇಲ್ಲ ಡಾಟೆಡ್ ಎಲ್ಬರ್ಗಳ ಸೇರ್ಪಡೆ ಕೊನೆಯ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಎಂಟು ಓವರ್ಗಳ ಪಂದ್ಯ ತಂಡದ ಮೊತ್ತ 29 ಓಟುಗಳು ಸುಂದರತೆ ಆಟ ಮತ್ತೆ ಬರ್ತಾ ಇದೆ ಕವರ್ಸಿ ಬಾಗಿಲು ಉಮಾರ್ ಕ್ಷೇತ್ರರಕ್ಷಣೆ ಮಾಡುವ ಮುಖಾಂತರವಾಗಿ ಕೇವಲ ಒಂದು ಓಟುಗಳಿಗೆ ಅವಕಾಶ ಮಾಡಿಕೊಟ್ರು ಆ ನಿಟ್ಟಿನಲ್ಲಿ ಈಗ ಎಂಡ್ ಆಫ್ ಓವರ್ ನಂಬರ್ 4 ಅರ್ಥಾತ್ 24 ಚೆಂಡುಗಳಲ್ಲಿ 30 ಓಟವನ್ನು ಈಗ ದಾಖಲಿಸ್ತಾ ಇದೆ
ಹೊಸ ಬೌಲರ್ ಸಚಿನ್ ಮಹಾದೇವ ಮತ್ತೆ ಚೆಂಡನ್ನು ಹಿಡಿದುಕೊಳ್ತಾ ಇದ್ದಾರೆ ಟೂರ್ನಮೆಂಟ್ ನ ನೇರ ಪ್ರಸಾರ ಕೂಡ ಎಂ ಸ್ಪೋರ್ಟ್ಸ್ ಮುಖಾಂತರವಾಗಿ ಆಗ್ತಾ ಇದೆ ಎಂ ಸ್ಪೋರ್ಟ್ಸ್ ನ ಮಾಲಕರು ಕೂಡ ಅವರ ಜೊತೆ ಉತ್ತಮ ರೀತಿಯ ಒಂದು ಟೆಕ್ನಿಷಿಯನ್ ಹೊಂದಿದಂತ ಒಂದು ಓಂಕಾರ್ ಪಾಟೀಲ್ ಅವರ ಸಾರಥ್ಯದಲ್ಲಿ ಒಂದು ಪಂದ್ಯದ ನೇರ ಪ್ರಸಾರ ಕೂಡ ಯಶಸ್ಸನ್ನು ಕಂಡುಕೊಳ್ತಾ ಇದೆ ನಿಟ್ಟಿನಲ್ಲಿ ಆ ಟೂರ್ನಮೆಂಟ್ ನ ವೀಕ್ಷಿಸತಕ್ಕಂತ ಯೂಟ್ಯೂಬ್ ಮಿತ್ರರಿಗೆ ಆತ್ಮೀಯ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಲೋವರ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು ಸಚಿನ್ ಮಹಾದೇವ್ ಊಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ ಬಹಳಷ್ಟು ಒಂದು ಕರಾರುವಕ್ಕಾದಂತ ಯಶಸ್ಸನ್ನು ಈಗ ದಾಖಲಿಸ್ತಾ ಇದ್ದಾರೆ ರಾಯಲ್ ಸ್ಟ್ರೈಕರ್ಸ್ ನ ಪರವಾಗಿ ಮತ್ತೆ ಬೌಲರ್ಸ್ ಬ್ಯಾಕ್ ಆಟ ಒಂದು ಹಂತದಲ್ಲಿ ಘನತೆ ಗೌರವಾನಿತ ಮತಕ್ಕಾಗಿ ಬಹಳಷ್ಟು ಲೆಕ್ಕಾಚಾರ ಮಾಡಿ ಆಟವನ್ನು ತೋರ್ಪಡಿಸಿದಂತ ಮೊದಲ ಹಂತದ ಎಚ್ ಎಂ ಎಸ್ ಸದ್ಯ ಪರಿಸ್ಥಿತಿಯಲ್ಲಿ ಬಿರುಸಿನ ಸಿಕ್ಸರ್ ಬೌಂಡ್ರಿ ಬಂದ್ರೆ ಒಂದು ರೀತಿಯ ಯಶಸ್ಸನ್ನು ಪಡ್ಕೊಳ್ತಾರೆ ಆ ನಿಟ್ಟಿನಲ್ಲಿ ಮತ್ತೊಂದು ಸ್ಲೋವರ್ ಡೆಲಿವರಿ ರನ್ ಔಟ್ ಮಾಡೋ ಅವಕಾಶಗಳು ಈಗ ಓಟಗಳಿಗೆ ಅವಕಾಶ ಮಾಡಿಕೊಟ್ರು ತಂಡದ ಮತ ಮೂವತ್ತೊಂದು 31 ಫಾರ್ ಲಾಸ್ ಆಫ್ ಟು ಇಂಪಾರ್ಟೆಂಟ್ ವಿಕೆಟ್ ಹುದ್ದರಿ ಆಘಾತದಲ್ಲಿ ಮತ್ತೆ ಸಚಿನ್ ಎಸ್ ಗಾರೆ ಭಾಗದಲ್ಲಿ ಬಿರುಸಿನ ಹೊಡೆತ ಮತ್ತೆ ಎಡವಿಕೆಯ ಒಂದು ಹೊಡೆತಗಳು ದಾಡು ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ ಡಾಟ್ ಡೆಲಿವರಿ ಮತ್ತೆ ಸಾಕ್ತಾ ಇದೆ ಚಾಲ್ತಿಯ ಐದನೇ ಓವರ್ನಲ್ಲಿ ಈ ಬಾರಿ ಕೂಡ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಸಿದ್ಧಗೊಳಿಸುತ್ತಾ ಇದ್ದಂತ ಒಂದು ತಂಡ ಈ ಓವರ್ ನಲ್ಲಿ ಕೇವಲ ಸಚಿನ್ ಮಹಾದೇವ್ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅರ್ಥಾತ್ 30 ಚೆಂಡುಗಳ ಆಟ ಮುಕ್ತಾಯದಲ್ಲಿ ತಂಡದ ಮೊತ್ತ 31 ಓಟಗಳು ನಮ್ಮೊಂದಿಗೆ ಇವತ್ತಿನ ಟೂರ್ನಮೆಂಟಿನ ವೀಕ್ಷಕ ವಿವರಣೆಗಾರರಿಗಾಗಿ ನಮ್ಮೊಂದಿಗೆ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥವ್ರು ರಾಜ್ಯದ ಪ್ರತಿಷ್ಠಿತ ತಂಡಗಳಲ್ಲಿ ತನ್ನದೇ ಆದಂತ Well, ladies and gentlemen, as a token of appreciation, we would like to felicitate Ritin PC Mohan. Thank you so much, sir, for your valuable time and for making this tournament really special. Thank you for being a part of MKS Cup 2021. We wholeheartedly together thank you for your valuable presence. ಮತ್ತೆ ಇದ್ರೆ ಆರನೇ ಓವರ್ ಚಾಲ್ತಿಯಲ್ಲಿ ಎಸ್ ಅಂತ ಚೆಂಡು ಕ್ಲೀನ್ ಬೌಲ್ಡ್ ಹುದ್ದರಿ ಆಘಾತ ಬಾಜಿ ಹುದ್ದರಿಯನ್ನು ನೆಲಕ್ಕೆ ಉಳಿಸ್ತಾ ಇದ್ದಾನೆ ಹೊಸ ದಾಂಡಿಗ ಇಮ್ರಾನ್ ಅಂಕಣಕ್ಕೆ ಬರ್ತಾ ಇದೆ ತಂಡದ ಕಪ್ತಾನ ಕೂಡ ಈ ಪಂದ್ಯಾಟವನ್ನ ಈಗ ಆಡ್ತಾ ಇದ್ದಾರೆ ಎಚ್ ಎಂ ಎಸ್ ನ ಕ್ಯಾಪ್ಟನ್ ನಾಯಕ ಅಂಕಣಕ್ಕೆ ಬಂದ್ರು ಬಾಜಿ ಎಸ್ಗಾರಿ ಭಾಗದಲ್ಲಿ ಎರಡನೇ ಹೆಸಕ್ಕಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ಕ್ಷೇತ್ರ ಸ್ಥಿರವಾದ ಮೇಲ್ಭಾಗದಲ್ಲಿ ಹೊಡೆಯುವಂತ ಒಂದು ಪ್ರಯತ್ನಗಳು ಬರ್ತಾ ಇದೆ ಕೇವಲ ಒಂದು ಓಟಗಳಿಗೆ ಉಮ್ಮಾರ ಅವಕಾಶವನ್ನು ಕ್ಷೇತ್ರ ರಕ್ಷಣೆ ಮಾಡಿ ಕೊಡ್ತಾ ಇದ್ದಾರೆ ಬಾಜಿ ಮತ್ತೆ ಓವರ್ನ ಮೂರನೇ ಚೆಂಡಿಗಾಗಿ ದಾಂಡು ಚೆಂಡಿನ ಪರಿಮಿತ ಓವರ್ಗಳ ಒಂದು ಯಶಸ್ವಿ ಪಂದ್ಯಾಕೂಟ ಮತ್ತೆ ಆರಂಭವನ್ನು ಕಂಡುಕೊಳ್ತಾ ಇದೆ ಮತ್ತೆ ಬಿರುಸಿನ ಹೊಡೆತ ಈ ಬಾರಿ ಕೂಡ ಬಹಳಷ್ಟು ಟೈಮಿಂಗ್ ಕೈ ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ಕೇವಲ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಬಾಜಿ ಎಂಟು ಓವರ್ಗಳ ಪಂದ್ಯ ಚಾಲ್ತಿಯ ಆರನೇ ಓವರ್ ನಲ್ಲಿ ಸಾಕ್ತಾ ಇದೆ 48 ಚೆಂಡುಗಳ ಆಟವನ್ನು ಕಂಡುಕೊಳ್ತಕ್ಕಂತ ಮೊದಲ ಸೆಷನ್ ಈಗ ತಂಡದ ಮೊತ್ತ 32 ಓಟಗಳು ಸುಂದರತೆ ಆಟ ಮತ್ತೆ ಬರ್ತಾ ಇದೆ ಮಿಡಾನ್ ವಿಭಾಗದಲ್ಲಿ ಈಗ ರನ್ ಔಟ್ ಮಾಡೋ ಅವಕಾಶ ಈ ಬಾರಿ ರನ್ ಔಟ್ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಎಚ್ ಎಂ ಎಸ್ ಕ್ರಿಕೆಟರ್ಸ್
ಹೊಸದಾಂಡಿಗ ಜುನೈದ್ ಈಗ ಅಂಕಣಕ್ಕೆ ಬರ್ತಾ ಇದ್ದಾರೆ ಎಂಕೆಎಸ್ 2021 ಪ್ರತಿಷ್ಠಿತ ಪಂದ್ಯ ಸಾಗ್ತಾ ಇದೆ ಸುಂದರತೆ ಆಟ ಲಾಂಗ್ ಆನಿ ಭಾಗದಲ್ಲಿ ಒಂದು ಟೀಳಿ ಅವಕಾಶ ಮಾಡಿಕೊಟ್ರು ಬಾಜಿ ಮತ್ತೆ ಕಂತಿನ ಕೊನೆಯ ಚೆಂಡಿಗಾಗಿ ಅದೆಷ್ಟು ಓಟವನ್ನ ಉಳಿಸ್ತಾ ನೋಡಬೇಕಾಗಿದೆ ಮಿಡ್ ಆಫ್ ವಿಭಾಗದಲ್ಲಿ ಸಚಿನ್ ಮಹಾದೇವ್ ಕ್ಷೇತ್ರರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಲೋವರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು ಈ ಬಾರಿ ಕೂಡ ಸುಂದರತೆ ಒಂದು ಕ್ಷೇತ್ರರಕ್ಷಣೆ ಸಾಗ್ತಾ ಇದೆ ಆ ನಿಟ್ಟಿನಲ್ಲಿ ಏಳನೇ ಓವರ್ನ ಆರನೇ ಓವರ್ನ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಎಂಡ್ ಆಫ್ ಓವರ್ ನಂಬರ್ 6 ಸ್ಕೋರ್ ಮೂವ್ಸ್ ಆನ್ 35 ಫಾರ್ ಲಾಸ್ ಆಫ್ 5 ಇಂಪಾರ್ಟೆಂಟ್ ವಿಕೆಟ್ ಹುದ್ದರಿ ಆಘಾತದಲ್ಲಿ ಕ್ಷಮಿಸಿ 36 36 ಓಟುಗಳು ಹೊಸ ಬೌಲರ್ ಶ್ರೀಕಾಂತ್ ಅನ್ನ ಪರಿಚಯ ಮಾಡ್ತಾ ಇದ್ದಾರೆ ಮತ್ತೆ ಬೆರೋಸಿನ ಹೊಡೆತ ಈ ಬಾರಿ ಕೂಡ ಕಾಯ್ತಕ್ಕಂತ ಕೈಗಳ ಸುಲಭ ಕ್ಯಾಚ್ ನೀಡುವ ಮುಖಾಂತರವಾಗಿ ಮತ್ತೊಂದು ಹುದ್ದಾರಿ ಪತನ ಶ್ರೀಕಾಂತ್ ಹುದ್ದಾರಿಯನ್ನ ಪಡ್ಕೊಳ್ತಾ ಇದ್ದಾರೆ Tonight back to pavilion. Hasa Dandiga Abrar Balashtu ondu sundarate ondu maidanavanna kandukolta ide hullu hasina maidanada ola bhagadalli ಈ ಒಂದು ಎಂ ಕೆ ಎಸ್ ಟ್ರೋಫಿ 2021 ಪ್ರತಿಷ್ಠಿತ ಪಂದ್ಯ ಸಾಗ್ತಾ ಇದೆ ಶ್ರೀಕಾಂತ್ ಎಸೆದ ಚೆಂಡು ಸ್ಕಾಲೆ ಮೇಲೆ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಉಮಾರ್ ಮತ್ತೆ ಕ್ಷೇತ್ರರಕ್ಷಣೆ ಮಾಡಿದ್ರು ಕೇವಲ ಒಂದು ಓಟಗಳ ಸೇರ್ಪಡೆ 50ಕ್ಕೂ ಮೆಕ್ಕಿ ಓಟವನ್ನು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಘನತೆ ಗೌರವಾನ್ವಿತ ಮತವಾಗಿ ಸಾಗುವಂತ ಲಕ್ಷಣಗಳಿದೆ ಆ ನಿಟ್ಟಿನಲ್ಲಿ ಈಗ ಕೇವಲ 37 ಓಟವನ್ನು ಈ ಹಂತದಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ ಮತ್ತೆ ಶ್ರೀಕಾಂತ್ ಎಸ್ ಗಾರ ಭಾಗದಲ್ಲಿ ಫುಲ್ಟಸ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಮತ್ತೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ ಒಂದು ಓಟಗಳ ಮುಖಾಂತರವಾಗಿ ತಂಡದ ಮೊತ್ತ 38 ಓಟಗಳಿಗೆ ತಲುಪ್ತಾ ಇದೆ HMS ವರ್ಸಸ್ ರಾಯಲ್ ಸ್ಟ್ರೈಕರ್ಸ್ ಇವತ್ತಿನ ದಿನ ಮೊದಲ ಆರಂಭಿಕ ಹಂತದಲ್ಲಿ ಕುಲ್ಸೀಪ್ ವರ್ಸಸ್ ಸಂಪಿಗೆ ಹಳ್ಳಿ ಪಂದ್ಯ ಆಟವನ್ನು ಆಡಿತ್ತು ಮೊದಲ ಹಂತದಲ್ಲಿ ಕುಲ್ಸೀಪ್ ಜಯವನ್ನು ದಾಖಲಿಸಿದ್ದಾರೆ We wholeheartedly welcome Syed Sardar for this beautiful occasion of MKS Cup 2021. Thank you so much, Mr. Syed Sardar, for your valuable presence. ಮತ್ತೆ ಶ್ರೀಕಾಂತ್ ಎಸೆದ ಚೆಂಡು ಒಂದು ಓಟಗಳ ಸೇರ್ಪಡೆ ಕೂಡ ಈ ಹಂತದಲ್ಲಿ ಬರ್ತಾ ಇದೆ ಏಳನೇ ಓವರ್ನ ಚಾಲ್ತಿಯಲ್ಲಿ ಐದನೇ ಚೆಂಡಿಗಾಗಿ ಮತ್ತೆ ಶ್ರೀಕಾಂತ್ ಎಸ್ಕಾರ ಭಾಗದಲ್ಲಿ ಸುಂದರತೆ ಒಂದು ಹೊಡೆತ ಎರಡು ಮಂದಿ ಕ್ಷೇತ್ರರಕ್ಷಕರು ಚೆಂಡನ್ನು ಹಿಡಿಯುವ ಪ್ರಯತ್ನಗಳನ್ನು ಮಾಡಿದ್ರು ಎರಡನೇ ಓಟಗಳು ಕೂಡ ಸುಲಭ ರೀತಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ
एंड ऑफ ओवर नंबर सेवन स्कोर नल्वत्ता येर डोटगलो एंटू ओवर पंद्य इन को आर चेंडु मोदल सेशन मुक्त कंकोल्तारे रॉयल स्ट्राइकर्स हंतदल्लि नल्वत्ता येर डोटगलिगे अवकाश माडिकोट्टिद्दारे मत्ते एंटने वर्गागे उमार मत्तोर्व अनुभवी अस्तगार परिचय माड्ता इदे विभिन्न शैली वंदु दिलिसको पाडुव प्रयत्नगळु ओटगळिगे अवकाशगळु बर्ता इल्ल मत उमार यस गारी भागदले ई बारी कूड़ा हाई लेफ्ट शॉट कैप्टन बोल्ड आगो साध्यते उमार कैच अन्न पड़कोल्ता इद्दारे हुदारी आघातदल्लि मत्तोंदु हुदारी पतन हागे ई ओंदु टूर्नमेंट गागि आगमिसतक्कंत सरदारजी बम्मनहळ्ळि एक्स कॉर्पोरेटर आगि नम्मोंदिगे कार्यक्रम के आगमिसिदारे अवरन्न आत्मीयवागि स्वागत पूर्वक स्वागत आत्मीय स्वागत सर प्लीज वेलकम नम वीआईपी स्टैंड कूत पंद आट वीक्षी कहते उमार एस गारी भाग दाटिगन सेर्पड़े पूरा रन औट अवकाश ओटव दाखल आशीष आशीष क्रिकेट क्लब कैप्टन वर्सेस एचसीए कैप्टन कम टू द डायस ಒಂದು ವಿಕೆಟ್ ಅನ್ನು ಪಡೆಕೊಂಡ್ರೆ 500 ರೂಪಾಯಿಗಳ ಘೋಷಣೆ तहे दिल से मैं सैयद सरदार जी का हार्दिक स्वागत करती हूं थैंक यू सो मच फॉर जॉइनिंग अस राइट हियर एट एमकेएस कप 2021 ಉಮಾರ್ ಅವರು ಈ ಓವರ್ ನಲ್ಲಿ ಒಂದು ಹುದ್ದರಿಯನ್ನು ಪಡೆಕೊಂಡ್ರು ಕೂಡ 500 ರೂಪಾಯಿಗಳ ಘೋಷಣೆ ಕೂಡ ಸಾಕ್ತಾ ಇದೆ आशीष क्रिकेट क्लब लास्ट कॉल कोने हांतले चेंडू डीप कवर पॉइंट सीमा रेखे क्रमिसा इदे बाउंड्री नाल्कु ओटगळ सेर्पडे डांस चालू कोने चेंडिनल्लि सिक्सर अन्नु दाखलिसिदरे 500 रूपायिगळ घोषणे शकील गौरवस्तार चंडल सिक्सर बर तोटू नम एंपायर सूपर आग डांस बारी कूड़ा रन औट अवकाश तन मूलक रन औट हुद्दारी आघात डांस क्रिकेट रीतिया हंगिरण आटगारन रंजिसुत्तारे बहळष्टु उत्तम तीर्पन्न कूड नीडुत्ता इद्दारे मेडम एचसीए कैप्टन सद्दाम टार्गेट संख्या 51 48 ಎಸ್ಗಳಲ್ಲಿ ಜಯಕ್ಕಾಗಿ 51 ಓಟವನ್ನು ದಾಖಲಿಸಬೇಕಾಗಿದೆ ರಾಯಲ್ ಸ್ಟ್ರೈಕರ್ಸ್ ಈ ಹಂತಲ್ಲಿ ಮತ್ತೆ ವಿದ್ಯಮಾನ ಬದಲಾವಣೆಯನ್ನು ಮಾಡುತ್ತಾ ಇದ್ದಾರೆ ಮುಂದಿನ ಹಂತಕ್ಕಾಗಿ ಹಾಗೆ नम रॉयल स्ट्राइक परवा आड़ उमार
ಎರಡು ವಿಕೆಟ್ ಅನ್ನು ಪಡೆದುಕೊಂಡ ರೀತಿಯಲ್ಲಿ ನಿಮಗೆ 1000 ರೂಪಾಯಿಗಳನ್ನು ಕೊಟ್ಟು ಗೌರವಿಸುತ್ತಾರೆ. ದಯವಿಟ್ಟು ನಮ್ಮ ಮುಖ್ಯ ಮೇನ್ ಸ್ಟ್ಯಾಂಡ್ ನ ಮುಖ್ಯ ಭಾಗಕ್ಕೆ ಬರಬೇಕು ಎನ್ನುವುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆಶಿಷ್, ಆಶಿಷ್ ಕ್ರಿಕೆಟ್ ಕ್ಲಬ್ ಲಾಸ್ಟ್ ಕಾಲ್. ಆಶಿಷ್ ಕ್ರಿಕೆಟ್ ಕ್ಲಬ್ ವರ್ಸಸ್ ಎಸ್ಸಿಎ. ಎಸ್ಸಿಎ ಕ್ಯಾಪ್ಟನ್ ಸದ್ದಾಂ. ಸದ್ದಾಂ ಅವರು, ಎಸ್ ಕೆ ಎಸ್ ನ ಸದ್ದಾಂ ಅವರು ಈಗ 1000 ರೂಪಾಯಿಗಳ ಘೋಷಣೆಯನ್ನ ಮಾಡಿದ್ರು. ಇದನ್ನ ಪಡ್ಕೊಂಡಂತ ಆಟಗಾರ ಉಮರ್ ಫ್ರಮ್ ರಾಯಲ್ ಸ್ಟ್ರೈಕರ್ಸ್, ಇದನ್ನ ಪಡ್ಕೊಳ್ಬೇಕಿರೋದಾಗಿ ಕೇಳಿಕೊಳ್ತಾ ಇದ್ದಾವೆ. ಮೊದಲ ಹಂತದಲ್ಲಿ ಎರಡು ಹುದ್ದರಿಯನ್ನ ಪಡ್ಕೊಂಡಂತ ಉಮರ್ ಅವರಿಗೆ ಸದ್ದಾಂ ಎಸ್ ಕೆ ಎಸ್ ನ ಗ್ರೂಪ್ ನ ಸದಸ್ಯರು ಇದನ್ನ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಅಲ್ಲಿ ಎಂ ಸ್ಪೋರ್ಟ್ಸ್ ಕ್ಯಾಮರಾ ಅಲ್ಲಿ ಪ್ರಶಸ್ತಿಯನ್ನ ಸ್ವೀಕರಿಸುವಂತ ಕವರೇಜ್ ಅನ್ನು ಮಾಡಬೇಕನ್ನೋದ ಕೇಳಿಕೊಳ್ತಾ ಇದ್ದಾವೆ. ಕಂಗ್ರಾಚುಲೇಷನ್ ಉಮರ್ ಅವರೇ, ಧನ್ಯವಾದಗಳು. ಸದ್ದಾಂ ಎಸ್ ಕೆ ಎಸ್ ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಇದೇ ರೀತಿಯ ಪ್ರೋತ್ಸಾಹ ಮುಂದಿನ ಹಂತದಲ್ಲಿ ಆಟಗಾರಿಗೆ ಇರಲಿ ಅನ್ನುವ ಸೂಚನೆ ರವಾನಿಸುತ್ತಾ ಈತ ಮತ್ತೆ ವಿದ್ಯಮಾನ ಬದಲಾವಣೆ ಮುಂದಿನ ಹಂತಕ್ಕಾಗಿ. ಹೈದರಾಬಾದಿನ ಹುಸೇನ್ ಮುಂದಿನ ಹಂತಕ್ಕಾಗಿ. थैंक यू सो मच रघु, धन्यवाद करता हूं आपका. ನದಿಮರು ಎಲ್ಲೇ ಇದ್ರು ವೇದಿಕೆ ಬಳಿ ಬರಬೇಕು. ನದಿಮರು ಮುಖ್ಯ ಅತಿಥಿಗಳ ಆಗಮನ ಆಗಲಿದೆ. ನದಿಮಟ್ಟರವರು ವೇದಿಕೆ ಬಳಿ ಬರಬೇಕು. ರೋಷನ್ ಅಗ್ನಿ ಶ್ರೀಧರ್ ಅವರು ಅತಿ ಶೀಘ್ರದಲ್ಲಿ ಆಗಮಿಸಲಿದ್ದಾರೆ. ಆಶಿಷ್ ಕ್ರಿಕೆಟ್ ಕ್ಲಬ್ ಕ್ಯಾಪ್ಟನ್ ಆಶಿಷ್, ಆಶಿಷ್ ಕ್ರಿಕೆಟ್ ಕ್ಲಬ್ ಕ್ಯಾಪ್ಟನ್, ಆಶಿಷ್ ಕ್ರಿಕೆಟ್ ಕ್ಲಬ್ ಕ್ಯಾಪ್ಟನ್, ಲಾಸ್ಟ್ ಕಾಲ್. ಆಶಿಷ್ ಕ್ರಿಕೆಟ್ ಕ್ಲಬ್ ಕ್ಯಾಪ್ಟನ್ ನಗ್ದೋ ಆಪ್ಕೋ ಆಗೇ ವಾಲಿ ಟೀಮ್ ಗೋ ಬೈ ದೇನಾ ಪಡೆಗಾ. I would like to take this opportunity to welcome our guest, Mr. Roshan Agni Sridhar sir, who is also the Indian Athletic Academy chairman. I would like to welcome you on this grand occasion of MKS Cup 2021. Thank you so much for giving your valuable time and valuable presence on this occasion.
Ashes Cricket Club captain HCA captain Saddam स्टेज के पास आके हैं फाइनल कॉल लेडीज एंड जेंटलमैन वी होल हार्टेडली वुड लाइक टू वेलकम एंड थैंक मिस्टर रोशन अग्नि श्रीधर बच्चन द इंडियन एथलेटिक्स चेयरमैन टू ग्रेस दिस वंडरफुल ओकेशन विद हिज वार्म प्रेजेंस होल हार्टी वार्म वेलकम टू यू सर थैंक यू सो मच फॉर योर वैल्यूएबल टाइम एंड थैंक यू फॉर मेकिंग दिस डे वेरी वेरी स्पेशल फॉर अस Welcome to MKS Cup 2021. मैं तहे दिल से स्वागत करना चाहूंगा रोशन अग्नि श्रीधर बच्चन जी का जो कि इंडियन एथलेटिक एकेडमी के चेयरमैन भी हैं बहुत बहुत शुक्रिया आपका कीमती वक्त इस MKS कप 2021 को देने के लिए हम आपके आभारी रहेंगे इस आपकी मौजूदगी के लिए Now let's get back to the business MKS कप 2021 an amazing catch could be and there would be a opportunity to dismiss the batsman but umpire nodded his head and giving the right decision not out was a big appeal from the entire groundsman in the field HMS the one taking on Royal Strikers as a result so far HMS have won the toss and elected to bat first Managed to put up a score of 50 runs down to the board and 51 runs is the target to be chased down by Royal Strikers in the second inning. After the completion of first over, score goes to 2 without any loss. पहले ओवर की समाप्ति पर स्कोर पहुंचा 2 बिना कोई नुकसान के. The opening pair, the opening batsmen from Royal Strikers, Sachin and Muzzammil. They are on the crease, take the responsibility on their own shoulders. Take their own team beyond the line of that victory. Still 49 more runs required to win this game in 42 legal deliveries. Nail-biting contest for sure. Sachin the man on strike and he'll be facing to Zaheer the tall man in the side which spells first on the team's second over in progress. Coming from the HMS 11 dugout and right into the block hole chance of a run out a beautiful piece of running between the wickets. Would have been a possibility of run out, but batsman has already made his bat into the crease. Quick single taken on that occasion. They need to build up a partnership. They don't want to lose wickets. It's already a golden opportunity for them unless bowlers strike hard on the batsmen of Royal Strikers. One is not a very big target, but you never know. This is a game of cricket. One over can change the game. Full toss delivery and the outside is straight into the hands of Zaheer. What an amazing bowler he is! A gem from the side, picks up a wicket, given the breakthrough. First wicket down for Royal Strikers. Muzzammil walks back to the dugout.
ATP, the new man in to replace Muzamil. Beautiful delivery, clean ball. And Zaheer says, you miss, I hit, buddy. Second wicket down for Royal Strikers. It's all happening here at MKS Cup 2021. Samprasiddhi Sports Stadium. Second wicket down. The batsman walking back for the golden duck into the pavilion. While we take the pleasure of welcoming Mr. Roshan Agni Sridhar Bachchan, Indian Athletics Chairman, wholeheartedly a warm welcome to you, sir. Thank you so much for making MKS Cup 2021 special with your valuable presence. Zaheer, the man. DJ, man with the golden, I'm on a hat-trick. Beautiful delivery, right onto the spot. Pitching into the right areas, not allowing the batsmen to score some runs out there. Building up the pressure on batsmen. I request the 12th man of Royal Strikers to please come out to the commentary box. As he steps forward, ladies and gentlemen, once again, I take the pleasure of welcoming Mr. Roshan Agni Sridhar Bachchan, Indian Athletics Chairman. Wholeheartedly, thank you so much for being a part of MKS Cup 2021. मैं तहे दिल से आपका हार्दिक स्वागत करती हूँ. आप यहाँ पर आए हैं, हम सबको बहुत खुशी हो रही है. आपका कीमती वक्त आपने हमारे नाम किया. Thank you so much, sir. Please do make yourself comfortable and thank you for making this day very, very memorable for us. Strike, beautiful hit over to the long on area, and that's gonna all over the boundary. Six runs signaled by the umpire. What an amazing hit! Right into the slot, and he never misses those. Six runs to add it into the scorecard. Igagale, number 20. Indian Athletic Chairman Rajantaha Agni Sridhar Roshan Bachchan aur Agamisidara aurige MKS Cup 2021. MKS Cup 2021. Akta Traders and Gosia Kulsi presents MKS Cup 2021. मैं तहे दिल से आपका स्वागत करना चाहूंगा श्री रोशन अग्नि श्रीधर बच्चन जी, जो कि इंडियन एथलेटिक अकेडमी के चेयरमैन हैं. आपका बहुत बहुत शुक्रिया जो आपने अपना कीमती वक्त हमारे नाम किया है. एमकेएस कप 2021 को आपने एक नई उड़ान दी है अपनी मौजूदगी के साथ. मैं तहे दिल से आपका शुक्रिया अदा करना चाहूंगा जो आपने अपना कीमती वक्त डाला इस टूर्नामेंट के लिए. रोशन जी की मौजूदगी के साथ गेंदबाजी में भी परिवर्तन. रोशन जी की मौजूदगी के साथ गेंदबाजी में भी परिवर्तन आए हैं. गेंदबाज का भी नाम है रोशन. देखना है क्या इस ग्राउंड को रोशन कर पाएंगे गेंदबाज. बढ़िया गेंद, आते ही कट कर दिया उसे गली की दिशा पर. एक रन जरूर मिलेगा. इंडियन एथलेटिक अकेडमी चेयरमैन रादंतह रोशन अग्नि श्रीधर बच्चन अवरु नम्म आह्वान के मनसे एमकेएस कप 2021 अक्टर ट्रेडर्स एंड गोसिया कुलसी प्रेजेंट्स आगमिसिदारे अवरिगे तुम्बु हृदयद सुस्वागत. बढ़िया गेंद, रिवर्सिव खेलने का प्रयास. बड़ी विकेट, बड़ी मछली हाथ लगते हुए रोशन के. मैं बात ही कर रहा था क्या कि अपनी गेंदबाजी के जौहर बिखेर कर रोशन इस मैदान को रोशन करेंगे. जी हां, उन्होंने जवाब दिया है. यहां पर बड़ी सफलता अपने नाम की है. बड़ी मछली को जाल में फंसाया है. सचिन वापस जाएंगे पवेलियन को. एक और झटका लगता हुआ रॉयल स्ट्राइकर्स को और पहली सफलता अपने नाम की है रोशन ने. आशीष का कैप्टन
Good. Well, ladies and gentlemen, as a token of appreciation, we wholeheartedly would like to thank Mr. Roshan Agni Sridhar Bachchan, Indian Athletics Chairman, which I Asghar MKS. Music, do it. The felicitation kare. And let's keep up the claps really, really loud. And let's thank the gentleman for being right here this beautiful afternoon. Thank you so much for your valuable time, sir. It indeed is a moment to celebrate and capture some beautiful clicks. Well, uske saath saath, hum aap sab ka hardik swagat karte hain. Let's capture some beautiful moments to make this day really special. ಸರ್ ಎರಡು ಮಾತು ಹೇಳಕ್ ಇಷ್ಟಪಡ್ತೀರಾ ಕಾಂಗ್ರಾಚುಲೇಟ್ ಮಾಡ್ಬಿಡಿ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಫ್ರಮ್ ಯುವರ್ ಸೈಡ್ ಆಲ್ ದ ಬೆಸ್ಟ್ ಟು ಆಲ್ ದ ಪ್ಲೇಯರ್ಸ್ ಪ್ಲೇಯಿಂಗ್ ಇನ್ ದ ಹಾಟ್ಸನ್ ವೆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸ್ವೀಟ್ ಅಂಡ್ ಕೈಂಡ್ ವರ್ಡ್ಸ್ ಲೆಟ್ಸ್ ಕೀಪ್ ಅಪ್ ದಿ ಎನರ್ಜಿ ಹೈ ಅಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂಡ್ ಲೆಟ್ಸ್ ಕಂಟಿನ್ಯೂ ವಿತ್ ದ ಮ್ಯಾಚ್ ಬೋತ್ ಕ್ಯಾಪ್ಟನ್ಸ್ बहुत ही बढ़िया गेंद कैप्टन शॉट कोर्स के क्षेत्र में लेना चाहते थे कैप्टन इधर आओ टॉस टॉस के लिए ये बहुत ही बेहतरीन मुकाबला होगा इन दोनों ही लंबे खत के खिलाड़ियों के बीच एक छोर पर लंबे खत के बल्लेबाज आतिफ मौजूद तो दूसरे छोर पर है लंबे खत के गेंदबाज रोशन जो कि एक सफलता बहुत ही बड़ी विकेट अभी अभी दिलाए हैं अपनी टीम को सचिन महादेव जो कि वापस पवेलियन में आ चुके हैं रॉयल स्ट्राइकर्स के बढ़िया गेंद बेहतरीन तरीके से कट किया उसे दिशा दिखाई गेंद बाउंड्री लाइन की ओर बढ़ती हुई लेकिन वहां पर फील्डर मौजूद एक ही रन से संतुष्ट होना पड़ेगा और इसी एक रन के साथ अपना खाता खोलते हुए आतिफ आशीष कैप्टन जितना लंबा आतिफ का कद उतने ही लंबे छक्के की अपेक्षा करती हुई रॉयल स्ट्राइकर्स हवाई फायर जाएगा सीधे स्क्वायर लेग क्षेत्र के पार छह रन अपने नाम करते हुए और उतने ही जोश में अंपायर भी नजर आते हुए बहुत ही बढ़िया तरीके से छह रन का सिग्नल देते हुए अंपायर बहुत ही उम्दा हिट भांप लिया था शॉर्ट पिच गेंद थी छोटी गेंद थी पुल करना चाहते थे और इसी तरीके से बहुत ही बढ़िया कॉन्टैक्ट भी किया बल्ले का और सीधे बाउंड्री लाइन को चीरती हुई गेंद छह रन अपने नाम किए आशीष कैप इधर आ जाओ गिरी है बल्लेबाज सामना करेंगे रोशन छोटी गेंद एक बार फिर से खेल जा मिड विकेट के क्षेत्र में कोई मौका नहीं फील्डर के यहां बहुत ही बढ़िया शॉट और मिलेगा छह रन ओवर हुआ समाप्त स्कोर तीसरे ओवर की समाप्ति पर स्कोर पहुंचा 24 तीन विकेट के नुकसान पर आफ्टर द कंप्लीशन ऑफ थ्री ओवर स्कोर गोज टू 24 फॉर द लॉस ऑफ थ्री विकेट काफी प्रेशर में काफी दबाव में नजर आ रही थी रॉयल स्ट्राइकर्स लेकिन दो छक्के जो जड़े हैं गिरी ने पूरा दबाव इस बार पलटता हुआ एचएमएस 11 पर बहुत ही उम्दा बल्लेबाजी गिरी द्वारा मंजिलें उन्हीं को मिलती है जिनके सपनों में जान होती है पंख से कुछ नहीं होता गुरु हौसलों से उड़ान होती है और उसी हौसलों के साथ आसमानी उड़ान को भर रहे हैं वहां गिरी दिया गेंद जुनेदा है गेंदबाजी में परिवर्तन अपने खाते का पहला और टीम का चौथा ओवर लेकर एचएमएस 11 स्क्वाड के एंड से गेंदबाजी करेंगे उनका सामना करेंगे लंबे खत के खिलाड़ी
आतिफ बढ़िया गेंद बेहतरीन बल्ले का अंदरूनी भाग जरूर लगा था। बहुत ही बढ़िया शॉट खेल जैसे मिड विकेट के क्षेत्र में फील्डर केवल बनेंगे दर्शक, 6 रन मिलेंगे आतिफ को। मैं बात ही कर रहा था जितने लंबा इनका कद है उतने ही लंबे छक्कों की अपेक्षा करेगी रॉयल स्ट्राइकर्स, और उसी प्रश्न का जवाब देते हुए आतिफ 6 रन मिड विकेट के क्षेत्र पर। बहुत ही बढ़िया गेंद वुडलैंड स्पॉट पर खींची हुई गेंद, अच्छा कमबैक गेंदबाज द्वारा। सामना करेंगे जुनेद का, टॉस गेंद खेल जैसे शॉट विकेट के क्षेत्र पर, चुस्त फुर्तीले खिलाड़ी वहां पर मौजूद, रन बन सकते थे लेकिन उतनी बेहतरीन फील्डिंग का प्रदर्शन किया है और डॉट बॉल के साथ ओवर होता हुआ समाप्त। चौथे ओवर की समाप्ति पर स्कोर पहुंचा 30, 3 विकेट के नुकसान पर। आफ्टर द कंप्लीशन ऑफ 4 ओवर्स गो गोस टू 30, द लॉस ऑफ 3 क्रूशियल। अख्तर ट्रेडर्स एंड गौसिया कुलसी प्रेजेंट्स एमकेएस कप 2021 हियर एट संप्रसिद्धि स्पोर्ट्स स्टेडियम बेंगलोर। जहीर बैक टू द अटैक, डिस्पेल सेकंड इन द टीम, फिफ्थ ओवर इन प्रोग्रेस। Giri, the danger man on crease. Boom, boom, Giri. He's the one who have already gone for 2 big sixes in his inning. He's still surviving on the crease and all the hopes, all the responsibility on his own shoulders now. He's facing one of the best bowlers in the side, Zaheer. Beautiful delivery, nicely played. Placed it to the mid-wicket area. Fielder down there, just 1 run to be conceded on that occasion. Low and steady wins the race. They are building up a very good partnership here. The game is slipping away from the hands of HMS. They need to pick up a couple of wickets here. They wanted to stay alive in the contest. Tall man, Atif, will be facing the tall man in the side of the bowling department, Zaheer. Already picked up 2 wickets in his previous over. There you go, Zaheer to Atif. Delivery. Wanted to go over to the mid-wicket area, just ended up getting the inside edge indeed. 1 run to be added to the scorecard. Very good over so far for HMS. No boundary conceded so far. Delivery right into the block hole. What an amazing delivery that was.
The here, the man in form, the man with the golden arm for HMS is doing the job. Absolutely beautiful piece of bowling work. He's not letting the batsman to free his arms. He's not giving any room to the batsman. Bowling into the right areas and not conceding much runs. Misfield over there in the gully region, and that will lead to the boundary. Yes, indeed. There are no chances of misfield here in this contest, because each and every ball, each and every single ball will lead towards the victory or towards the loss. Delivery nicely plays it towards the mid wicket area. One run to be conceded on that occasion. Very sensible game indeed from Giri. Picked up a boundary and going for a single. Reading the strike. End of the over after the completion of fifth over. Score goes to 37 for the loss of 3 wickets. Match over ki samapti par score pahuncha 37. 3 wicket ke nuksan. गेंदबाजी में परिवर्तन किया है एक बार फिर से कप्तान ने. साबिर को गेंद थमाई है. देखना होगा साबिर अपने कप्तान की उम्मीदों पर खरे उतरते हैं या फिर गिरी फिर से अपना बल्ला घुमाने में कामयाब होते हैं. गिरी सामना करेंगे साबिर का. बढ़िया गेंद और किया है हवाई फायर. गेंद लैंड करेगी सीधा दर्शकों के पास. 6 रन अपने बल्ले से खींचते हुए एक बार फिर से बहुत ही बढ़िया बल्लेबाजी गिरी की. क्या ही कहने इस बल्लेबाज के. मैं बात ही कर रहा था मंजिलें उन्हीं को मिलती है जिनके सपनों में जान होती है. पंख से कुछ नहीं होता है साहब, हौसलों से उड़ान होती है. और उसी उड़ान को भरते हुए यहाँ पर अपनी टीम को ले जा रहे हैं जीत के करीब. गिरी सामना करेंगे एक बार फिर से साबिर का. दबाव में निश्चित रूप से जरूर होंगे साबिर. फुल टॉस गेंद और खींच दिया से मिड विकेट के क्षेत्र में. 6 रन काफी जल्दी में नजर आते हुए यहां पर गिरी. ज्यादा देर रुकना नहीं चाहते हैं क्रीज पर और जितना जल्दी हो सके उतना जल्दी अपनी टीम के लिए जीत लेकर वापस आना चाहते हैं मैदान के बाहर. बहुत ही बढ़िया बल्लेबाजी. कुल मिलाकर अभी तक 4 छक्के अपने नाम कर चुके हैं गिरी. केवल 2 रन की आवश्यकता इस मैच को जीतने के लिए रॉयल स्ट्राइकर्स को चाहिए. क्या ये एक स्टाइल फिनिश करेंगे. एमकेएस कप 2021 एशेज कैप्टन वर्सेस एचसीए कैप्टन. दो रन की जरूरत. दो रन के बाद जीतने के लिए रॉयल स्ट्राइकर्स को चाहिए. एससीए कैप्टन उल्टा गेंद और खींच दिया से 6 रन. बेहतरीन बैटिंग का मजा आया गिरी की तरफ से. ये ओवर में 3 सिक्सर लगा के इनकी टीम को जीता दिया है. एमकेएस मुबीन असगर भाई अंतरराष्ट्रीय क्रिकेट में देखने को मिलता है महेंद्र सिंह रितिन पीसी मोहन ಎಲ್ಲ ಇದ್ರು ಕ್ರೀಡಾಂಗಣದಲ್ಲಿ ಬರಬೇಕು. यहां पर रितिन पीसी मोहन दिया है गिरी ने 6 छक्के अपने 5 छक्के अपने नाम. रोशन बच्चन सर अंदर. मैं तहे दिल से मुबारकबाद ही देना चाहूंगा पूरे ऑफिशियल्स मैच अंपायर्स मदन मडकेरी कमेंटेटर्स ओनली ऑफिशियल्स मैं जो बोलूंगा. रोशन सर रितिन पीसी मोहन सर असगर भाई लाइव कैमरा ओमकार पाटिल लाइव वीडियो